ಪಿಕ್ಚರ್ ತುಂಬ ಚೆನ್ನಾಗಿತ್ತು, ಕಾಮಿಡಿ ಸಕ್ಕತ್ತಾಗಿದೆ, ಸಸ್ಪೆನ್ಸು ಇದೆ, ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ಅಷ್ಟೇ. ಇಟ್ಸ್ ಒಂಥರ ಕಾಲೇಜ್ ಹಾಸ್ಟೆಲ್ ಮೂವಿ, ಇಟ್ಸ್ ಅ ಲಾಟ್ ಆಫ್ ಫನ್. ಅದು ವಿಶೇಷವಾಗಿ ನಾನು ನಿರ್ದೇಶಕರು ಚೈತನ್ಯ ಅವರು ಮತ್ತು ಪ್ರತಿಯೊಬ್ಬರೂ, ಅಮೃತ ಆಗಿರ್ಬೋದು, ನಿಖಿತ್ ಅವರಾಗಿರ್ಬೋದು, ಎಲ್ಲರೂ ಆ್ಯಕ್ಟಿಂಗ್ ಆಗಲಿ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟಿಂಗ್ ಮತ್ತು ಫಸ್ಟ್ ಸ್ಕ್ರಿಪ್ಟ್ ಆ್ಯಂಡ್ ಈ ಥರ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ನಮ್ಮ ಭಾಷೆ ಕನ್ನಡ ಈ ಥರ ಹೊಸ ಹೊಸ ಸಿನಿಮಾಗಳು ಅದು ಯೂತ್ಸ್ಗೋಸ್ಕರ ಬರ್ತಾ ಇದೆ. ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಅಬ್ಬಬ್ಬ ಪಿಕ್ಚರ್ ಅಂತ ನಾನು ಎಲ್ರಿಗೂ ಹೇಳೋಕ್ಕೆ ನಾನು ಇವತ್ತು ಬಯಸ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ದ ಹೋಲ್ ಟೀಮ್ ಆಫ್ ಅಬ್ಬಬ್ಬ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ, ಒಂದು ಥ್ರಿಲ್ಲರ್ ಜೊತೆಗೆ ಎಂಡ್ ಒಂದು ಒಳ್ಳೆ ಮಜಾ ಇದೆ. ಟೋಟಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ. ಕೆ ಎಂ ಚೈತನ್ಯ ಅವರು ತುಂಬ ದಿನ ಆದಮೇಲೆ ಈ ಥರದ್ದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ದಾರೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಡೆಫಿನೆಟ್ಟಾಗಿ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅಬ್ಬಬ್ಬ ನಿಜಕ್ಕೂ ಅಬ್ಬಬ್ಬ ಅನ್ನೋ ರೀತಿಯಲ್ಲೇ ಒಂದು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ವಿ. ಅದೇ ಎಂಟರ್ಟೈನ್ಮೆಂಟ್ ಅಂತ ನಾವೇನು ಹೇಳ್ತೀವೋ, ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ 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 ಅಂತೇಳಿ. ಸೊ ಅದು ಭರ್ಪೂರಾಗಿ ಮೂರು ತುಂಬಿಕೊಂಡಿದೆ. ನಮಗೆ ಎಷ್ಟು ಖುಷಿ ಕೊಟ್ಟಿದ್ದೋ ಪ್ರೇಕ್ಷಕರಿಗೂ ಅಷ್ಟೇ ಖುಷಿ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಓಕೆ, ಎಲ್ಲ ಕೇಳ್ತಾವ, ಸರಿ ಎಲ್ಲ ನಿಂತ್ಕೋಬೇಡ. ಓಕೆ ಓಕೆ. ಮೊದಲನೇದಾಗಿ ಅಬ್ಬಬ್ಬ ಸಿನಿಮಾ ಅಬ್ಬಬ್ಬ ನನಗಿತ್ತು ಒಂಥರ ಅದ್ಭುತವಾಗಿತ್ತು. ನಿಜವಾಗ್ಲೂ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ನೋಡಿ ಸಾಕಷ್ಟು ದಿನ ಆಗಿತ್ತು. ಭಾಳ ನಗ್ತೀರ. ಅದು ಈ ದೇವ ಭೂತ ಚಿಕ್ಕ ವಯಸ್ಸಲ್ಲಿ ಅವೆಲ್ಲ ಆಟ ಆಡಿದ್ದ ಆಟ ಇದೆಲ್ಲ, ಅದೆಲ್ಲ ದೇವ ಬಾ ಅಂತೆ, ಭೂತ ಬಾ ಅಂತ ಹಿಂಗೆಲ್ಲ ಬರೆಯೋದಂತೆ, ಅದೆಲ್ಲ ಓಜಾ ಬೋಡ್ಯ, ಅದೆಲ್ಲ ಮತ್ತೆ ನೆನಪಾದಂಗೆ ಆಯಿತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಈ ಥರ ಕಾಲೇಜಲ್ಲಿ ಎಲ್ಲ ಇದ್ದಾಗ ಮನೇಲಿ ಯಾರನ್ನು ಕರೆಸಿ ಸಿಕ್ಕಾಕೊಂಡು ಇವೆಲ್ಲ ರೂಢಿ ಇತ್ತು. ಅದೇ ಗೊತ್ತಿಲ್ಲ, ಒಂದು ಹುಡುಗಿ ಬಂದ್ಬಿಟ್ಟಿತ್ತು, ಅವೆಲ್ಲ ನೆನಪಾಗ್ತಾ ಇತ್ತು. ಸೊ ಅದೆಲ್ಲ ಭಾಳ ಚೆನ್ನಾಗಿ ತೆಗ್ದಿದ್ದಾರೆ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಚಂದ್ರ ಆಗಿರ್ಬೋದು, ನಮ್ಮ ಲಿಖಿತ್ ಆಗಿರ್ಬೋದು, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಚಂದ್ರನು ಒಳ್ಳೆ ಆಕ್ಟಿಂಗ್ ಮಾಡ್ಯಾರ ಈ ಸಿನಿಮಾಗೆ. ಸುಮ್ಮನೆ ಹೇಳಿ ಹೇಳು. ಸೊ ಇಷ್ಟೇ ಬೈಕ್. ಸೊ ನಿರಂಜನ್ ಅವರು ತುಂಬ ಹೇಳ್ಬಿಡಿದಾರೆ ಆಗ್ಲೇ, ಸಕ್ಕದಾಗಿತ್ತು. ಅಬ್ಬಬ್ಬ ಅಬ್ಬಬ್ಬ ಥರನೇ ಇತ್ತು. ಲಾಸ್ಟಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ತುಂಬ ಚೆನ್ನಾಗಿದೆ, ನೀವು ಥಿಯೇಟರ್ಗೆ ಹೋಗೇ ನೋಡಬೇಕು. ಅದರಲ್ಲೂ ನಮ್ಮ ಅಜಯ್ ರಾಜ್ ಅವರಂತೂ ಸಕ್ಕದ್ ಏನು ಕಾಮಿಡಿ ಸೆನ್ಸು, ಸೂಪರಾಗಿ ಮಾಡಿದ್ದಾರೆ. ನೀವೆಲ್ಲರೂ ಮಿಸ್ ಮಾಡಿದಲ್ಲೇ ಥಿಯೇಟರ್ಗೆ ಬಂದವರು. ಸಿನಿಮಾ ಸೂಪರ್ ಆಗಿತ್ತು. ಕಾಮಿಡಿ ಟೈಮಿಂಗ್ ಅಂತೂ ಔಟ್ ಆಫ್ ದಿಸ್ ವರ್ಲ್ಡ್. ವಿಜಯ್ ವಾಸ್ ಅಮೇಸಿಂಗ್, ಲಿಖಿತ್ ವಾಸ್ ಸೂಪರ್ ಕ್ಯೂಟ್, ಅಜಯ್ ರಾಜ್ ಅವರ ಕಾಮಿಕ್ ಟೈಮಿಂಗ್ ನಾನು ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆಫ್ ಸ್ಕ್ರೀನ್ ಅವ್ರ ಕಾಮಿಡಿ ತುಂಬ ಚೆನ್ನಾಗಿದೆ, ಆನ್ ಸ್ಕ್ರೀನ್ ಇಷ್ಟು ಚೆನ್ನಾಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ, ಬಟ್ ಇವಾಗ ಗೊತ್ತಾಯಿತು. ಕೂಡೋಸ್ ಟು ದಿ ಎಂಟೈರ್ ಟೀಮ್, ಆಲ್ ದಿ ಬೆಸ್ಟ್ ಅಬ್ಬಬ್ಬಾಗೆ. ನೀವೆಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಬೇಕು, ಯಾಕಂದರೆ ತುಂಬ 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 ನಗ್ತೀರಾ. ಅಮೃತ, ಯು ಲುಕ್ ಬ್ಯೂಟಿಫುಲ್, ಆಲ್ ದಿ ಬೆಸ್ಟ್. ಅಮೃತ, ನಾನು ಆ್ಯಕ್ಚುಲಿ ಅಮೃತಂಗೆ ಹೊಸ ಬಿರುದು ಕನ್ನಡದ ಕರೀನಾ ಕಪೂರ್. ನಿಜವಾಗ್ಲೂ ಒಂದು ಸೀನಲ್ಲಿ ಸೇಮ್ ಕರೀನಾ ಕಪೂರ್, ಅಮೇಜಿಂಗ್. ಅಬ್ಬಬ್ಬ ಮೂವಿ ಅಂತೂ ಲಿಟ್ರಲಿ ಎಲ್ಲರೂ ಹೇಳಿದಂಗೆ ಅಬ್ಬಬ್ಬ ತರ ಇತ್ತು. ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಹಿಲೇರಿಯಸ್ ಆಗಿತ್ತು. ಅಂಡ್ ಧನರಾಜ್ ಆಕ್ಟಿಂಗ್ ಅಂತೂ ಅಮೇಝಿಂಗ್, ಯಾಕಂದ್ರೆ ನಮ್ಮ ಗಿಚ್ಚಿ ಗಿಲಿ ಗಿಲಿ ಪಾರ್ಟ್ನರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಆಲ್ ದಿ ವೆರಿ ಬೆಸ್ಟ್ ಎಂಟೈರ್ ಟೀಮ್. ಸರ್, ಎಂತ ಸಿನಿಮಾ ನೋಡಿದೆ ಸರ್, ಹೆಂಗ್ ಹೇಳೋದು ಗೊತ್ತಿಲ್ಲ. ಯಾವಾಗ ಹಾರರ್ ಬಂತು, ಯಾವಾಗ ಅಳ್ಬೇಕು, ಎಲ್ಲಿ ಕಾಮಿಡಿ ಬಂತು, ಎಲ್ಲಿ ನಗ್ಬೇಕು ಏನು ಗೊತ್ತಾಗಿಲ್ಲ. ಲಿಖಿತ್ ಶೆಟ್ಟಿ ಅವರು ಶೆಟ್ರಿ ಏನಂತ ಗೊತ್ತಿಲ್ಲ, ಕನ್ನಡ ಇಂಡಸ್ಟ್ರಿ ಎಲ್ಲೋ ತೊಗೊಂಡು ಹೋಗ್ತಾ ಇದ್ದಾರೆ. ಲಿಖಿತ್ ಶೆಟ್ಟಿ ಅವರು ಪರ್ಫಾರ್ಮೆನ್ಸ್ ಸಖದಾಗಿತ್ತು. ಹುಡುಗಿರಿಗೆ ಕನ್ನಡ ಇಂಡಸ್ಟ್ರಿಲಿ ಹೊಸ ಹಾರ್ಟ್ ತ್ರೋ ಬಂದರೆ ಲಿಖಿತ್ ಶೆಟ್ಟಿ. ಸಿನಿಮಾ ಅಂತೂ ಸಖದಾಗಿತ್ತು, ಫುಲ್ ಆಗಿ ಎಂಜಾಯ್ ಮಾಡಿದೆ. ನೀವು ನೋಡಿ, ನೀವು ಎಂಜಾಯ್ ಮಾಡಿ. ನಿಜ ಹೇಳಿ, ನೀವು ಒಪಿನಿಯನ್ ಹೇಳಿದ್ದು ಆಡಿಷನ್ ಕೊಟ್ಟಿದ್ದೆ. ಮನೆ ಮನೆ ಮಾತು ಮನೇಲಿ ಇಲ್ಲಿ ಬೇಡ. ಥ್ಯಾಂಕ್ ಯು, ಗುಡ್ ನೈಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಅಬ್ಬಬ್ಬ ಅಂತ ಒಂದು ಒಳ್ಳೆ ಸಿನಿಮಾ ನೋಡಿದೆ, ಸಖತ್ತಾಗಿತ್ತು. ಒಳ್ಳೆ ಎಂಟರ್ಟೈನರ್
ಆ್ಯಂಡ್ ಹುಡುಗರಿಗಂತೂ ಅವ್ರ ಸಿನಿಮಾ ನೋಡಿದ್ರೆ ಸಿಕ್ಕಾಪಟ್ಟೆ ರಿಲೇಟ್ ಆಗ್ತಾರೆ. ಸಿನಿಮಾ ನೋಡ್ತಾ ನೋಡ್ತಾ ಬಾಯ್ಸ್ ಹಾಸ್ಟೆಲಲ್ಲಿ ಏನೇನು ನಡೆಯುತ್ತೆ ಅಂತ ಯಾರ್ಯಾರು ಕ್ಯೂರಿಯಾಸಿಟಿ ಇದ್ರು ಅದು ಈ ಸಿನಿಮಾದಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ. ಇಡೀ ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಸಿನಿಮಾ ಥಿಯೇಟರ್ ನಗ್ತಾ ಇತ್ತು. ಸೊ ದಟ್ ದಟ್ ಸೇಸ್ ಇಟ್ಸ್ ಎ ಸಕ್ಸಸ್ಫುಲ್ ಮೂವಿ ಅಂತ. ಎಲ್ಲರೂ ದಯವಿಟ್ಟು ಅಬ್ಬಬ್ಬ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ಆತ್ಮೀಯ ಗೆಳತಿ ಅಮೃತ ಅವರು ಈ ಸಿನಿಮಾಲ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ವರ್ಷದ ಒಂದೊಳ್ಳೆ ಸ್ಟಾರ್ಟ್ ಅವರಿಗೆ. ಸೊ ಇನ್ನಷ್ಟು ಹೆಚ್ಚು ಸಿನಿಮಾಗಳು ಅವ್ರಿಗೆ ಈ ವರ್ಷ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಮೊದಲನೇ ಸಿನಿಮಾದ ಡಿರೆಕ್ಟರ್ ಕೆ ಎಂ ಚೈತನ್ಯ ಅವರು ಈ ಸಿನಿಮಾ ಡಿರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರದೇ ಆದ ಒಂದು ಓನ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಇದೆ ಆ ಸಿನಿಮಾ ಥ್ರೂ ಔಟ್. ನಮಗೆ ಕಾಣಿಸುತ್ತೆ ವಿಭಿನ್ನವಾಗಿದೆ ಆ್ಯಂಡ್ ತುಂಬ ಅಂದರೆ ತುಂಬ ನಗು ಬರಿಸುತ್ತೆ. ಸೊ ಎಲ್ಲರೂ ಮಿಸ್ ಮಾಡಿದೆ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಗುಡ್ ಲಕ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಅಬ್ಬಬ್ಬ ಸಿನಿಮಾ ಟೈಟ್ಲ್ ಹೇಳ್ದಂಗೆ ಅಬ್ಬಬ್ಬ ಏನು ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಸ್ಟಾರ್ಟ್ ಟು ಫಿನಿಶ್ ಫಸ್ಟ್ ಆಫ್ ಕಾಮಿಡಿ ಆಗಿರ್ಬೋದು, ಆಮೇಲೆ ಒಂದು ಕಂಪ್ಲೀಟ್ ಕಾಮಿಡಿ ಆಗಿರ್ಬೋದು, ಪ್ರತಿಯೊಂದೂ ಈ ಸಿನಿಮಾನ ನೀವು ನೋಡ್ಬೋದು. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಟ್ವಿಸ್ಟ್ ಅಂತ ಏನಿದ್ವು ಆ ಸಿನಿಮಾನಲ್ಲಿ, ಪ್ರತಿಯೊಂದು ಫ್ರೇಮಲ್ಲೂ ಅದೊಂದು ಟ್ವಿಸ್ಟ್ಗಳು ಕಾಣುತ್ತೆ. ಸೊ ಹ್ಯಾಟ್ಸ್ ಆಫ್ ಟು ಚೈತನ್ಯ ಸರ್, ಒಂದು ಒಳ್ಳೆ ಡೈರೆಕ್ಷನ್ ಆ್ಯಂಡ್ ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ ಸಿನಿಮಾಗೆ. ಆ್ಯಂಡ್ ಮೇಕಿಂಗ್ ವೈಸ್ ಮನೋಜ್ ಜೋಶಿ ಅವರು ಫ್ಯಾಂಟಾಸ್ಟಿಕ್ ಮೇಕಿಂಗ್. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಐ ಥಿಂಕ್ ಲಿಖಿತ್ ಅವರು ಆಗಿರ್ಬೋದು, ಅಮೃತ ಅಯ್ಯಂಗರ್ ಆಗಿರ್ಬೋದು, ಪ್ರತಿಯೊಬ್ಬರು ಪಾತ್ರಕ್ಕೆ ತುಂಬ ಜೀವ ತುಂಬಿಸಿದ್ದಾರೆ. ಆ್ಯಂಡ್ ಐ ಥಿಂಕ್ ಅಮೃತ ಅಯ್ಯಂಗರ್ ಅವರು ಟೂ ಶೇಡ್ಸಲ್ಲಿ ಮಾಡಿದ್ದಾರೆ. ಸೊ ಐ ಥಿಂಕ್ ಸುಜನ ಫ್ಯಾಂಟಾಸ್ಟಿಕ್ ಜಾಬ್. ಒಂದು ಎಂಟೈರ್ ಸಿನಿಮಾ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜು, ಪ್ರತಿಯೊಬ್ಬರು ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ. ಒಂದು ಯೂತ್ಸು, ಕಾಲೇಜ್ ಯೂತ್ಸ್ ಆಗಿರ್ಬೋದು, ಸೊ ಹಾಸ್ಟೆಲಲ್ಲಿ ಏನೇನು ನಡೆಯುತ್ತೆ, ಒಂದು ಘಟನೆಗಳು ಹೆಂಗೆಂಗೆ ಇರುತ್ತೆ, ಇದು ತುಂಬ ಚೆನ್ನಾಗಿ ತೋರಿಸ್ತಾರೆ. ಆ್ಯಂಡ್ ಲಾಸ್ಟ್ ಶರತ್ ಲೋಹಿತಾಶ್ವ ಸರ್ ಒಂದು ಪ್ರಿನ್ಸಿಪಲ್ ಆ್ಯಂಡ್ ಫಾದರ್ ಆಫ್ ದ ಕಾಲೇಜು. ಸೊ ಪ್ರತಿಯೊಂದು ಒಂದು ಫ್ರೇಮಲ್ಲೂ ಐ ಥಿಂಕ್ ಇಸ್ ಅಂಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ತುಂಬ ಎಂಟರ್ಟೈನ್ ಇದೆ ಸಿನಿಮಾ. ಸೊ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಪ್ರೋತ್ಸಾಹ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಂಚಿತಾ ಶೆಟ್ಟಿ. ಇವತ್ತು ಅಬ್ಬಬ್ಬ ಫಿಲ್ಮ್ ಸ್ಪೆಷಲ್ ಸ್ಕ್ರೀನಿಂಗ್ ಪ್ರೀಮಿಯರ್, ಇಟ್ ವಾಸ್ ಅಮೇಝಿಂಗ್. ತುಂಬ ತುಂಬ ಚೆನ್ನಾಗಿತ್ತು. ಇವಾಗ ಸ್ಟೋರೀಸ್ ಬಂದು ತುಂಬ ಸೀರಿಯಸ್ ಸಬ್ಜೆಕ್ಟ್ ತುಂಬ ನೋಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಎಲ್ಲರೂ ಬಂದು ಥಿಯೇಟರ್ ಈ ಫಿಲಮ್ ನೋಡಬೇಕು. ಅದರಲ್ಲೂ ಕಾಲೇಜ್ ಸ್ಟೂಡೆಂಟ್ಸ್, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಮಸ್ಟ್ ಕಮ್ ಆ್ಯಂಡ್ ವಾಚ್ ದಿಸ್ ಮೂವಿ. ವೆರಿ ರಿಫ್ರೆಶಿಂಗ್, ವೆರಿ ಕನೆಕ್ಟಿಂಗ್, ತುಂಬ ಟ್ವಿಸ್ಟ್ ಎಲ್ಲ ಇದೆ. ತುಂಬ ಸರಳವಾಗಿ ಡೈರೆಕ್ಟ್ ಮಾಡಿದ್ದಾರೆ ಡೈರೆಕ್ಟರ್ ಚೈತನ್ಯ. ನಾನು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಎವ್ರಿ ಸೀನ್ ಫ್ರಮ್ ಬಿಗಿನಿಂಗ್ ಟು ಎಂಡ್ವರೆಗೂ ನೀವು ಖಂಡಿತವಾಗ್ಲೂ ನಗದಂತೂ ಗ್ಯಾರಂಟಿ. ಸೊ ನಾನು ತುಂಬ ತುಂಬ ಎಂಜಾಯ್ ಮಾಡಿದೆ ಈ ಮೂವಿ ನೋಡಿ. ಲಿಖಿತ್ ಆ್ಯಂಡ್ ಅಮೃತ ಅವರು ಎಂಟೈರ್ ಟೀಮ್, ದ ಪ್ರೊಡಕ್ಷನ್ ಆ್ಯಂಡ್ ಕ್ಯಾಮ್ರಾಮ್ಯಾನ್ ಆ್ಯಂಡ್ ಎಂಟೈರ್ ಕ್ರೂ ತುಂಬ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಮೂವಿ. ಎಲ್ಲರೂ ಖಂಡಿತವಾಗ್ಲೂ ಆಬ್ವಿಯಸ್ಲಿ ಏನೋ ಓ ಟಿ ಟಿಲಿ ಬರುತ್ತೆ ಅಂತ ಯಾರು ಕಾಯಬೇಡಿ. ಖಂಡಿತ ನೀವು ಥಿಯೇಟ್ರಿಗೆ ಬಂದು ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಜೊತೆ ಬಂದು, ಮೋಸ್ಟ್ಲಿ ಕಾಲೇಜ್ ಸ್ಟೂಡೆಂಟ್ ಅಂತ ಎಂಟೈರ್ ಫ್ಯಾಮಿಲಿ ಬಂದು ಅಬ್ಬಬ್ಬ ಫಿಲಮ್ ನೋಡಿ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ತಾನೇ ಅಬ್ಬಬ್ಬ ಸಿನಿಮಾ ಬಂದ್ವಿ, ಅಬ್ಬಬ್ಬ ಥರನೇ ಇದೆ, ತುಂಬ ಚೆನ್ನಾಗಿದೆ. ಆಫ್ಟರ್ ಫಸ್ಟಲ್ಲಿ ಹುಡುಗರು ಇಷ್ಟ ನಕ್ಕಿದ್ದು ಸಿನಿಮಾಗೆ ಅಂದರೆ ಇಟ್ಸ್ ಅಬ್ಬಬ್ಬ. ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಬ್ಯೂಟಿಫುಲಿ ಕ್ರಾಫ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಪ್ಲೀಸ್. ಅವ್ರು ಹೇಳ್ದಾಗೆ ಅದ್ಭುತವಾಗಿದೆ, ಅಬ್ಬಬ್ಬ ಅನ್ನೋ ಥರನೇ ಇದೆ. ತುಂಬಾ ನಕ್ಕಿದ್ದೀವಿ ಆ್ಯಂಡ್ ವಿ ಶುಡ್ ಮೆನ್ಷನ್ ಎಲ್ಲ ಆ್ಯಕ್ಟರ್ಸ್ ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಲಿಖಿತ್ ಅವರ ಫ್ಯಾಮಿಲಿ ಪ್ಯಾಕ್ ಆಗಲಿ, ಅದ್ರ ಮುಂಚೆ ಮಾಡಿದ್ದ ಸಿನಿಮಾಗಳು ನೋಡಿದ್ರಿ, ಇದರಲ್ಲಿ ಡಿಫ್ರೆಂಟ್ ಶೇಡೇ ಇದೆ, ವೆರಿ ಇನ್ನೋಸೆಂಟ್ ರೋಲ್. ಹಾಗೆ ಅಮೃತ ಅಯ್ಯಂಗಾರವ್ರನ್ನ ನೋಡೋದೊಂದು ಚಂದ, ಒಳ್ಳೆ ಬ್ಯೂಟಿಫುಲ್ ಮೋಹಿನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ವಿಜಿ ಸರ್ನ ಮೆನ್ಷನ್ ಮಾಡಬೇಕು, ನನ್ನ ಫೇವ್ರೆಟ್. ಸೊ ತುಂಬಾ ನಗಿಸಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಸಿಕ್ಕಾಪಟ್ಟೆ ಲೈಟ್ ಹಾರ್ಟೆಡ್ ಸಿನಿಮಾ ಅಂದರೆ ತುಂಬ ಏನಂತಾರೆ ಸ್ಟ್ರೆಸ್ ಏನಿರುತ್ತೆ ನಿಮಗೆ, ಇಲ್ಲಿ ಬಂದು ಒಂದು ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ನಿಮ್ಮ ಟೈಮ್ ಕೊಟ್ಟರೆ ಯು ವಿಲ್ ಗೋ ಬ್ಯಾಕ್ ರಿಲ್ಯಾಕ್ಸ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಅವರೆಲ್ಲರೂ ಹೇಳ್ದಂಗೆ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ನಾಡಿದ್ದು ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ಆಲ್ ದ ವೆರಿ ಬೆಸ್ಟ್ ಅಬ್ಬಬ್ಬ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಬ್ಬರು ಸುನಿಗಳು ಬಂದಿದ್ದೀವಿ ಮಾತಾಡೋಕ್ಕೆ, ಯಾಕೆಂದರೆ ನಾನು ಒಂದು ಸ್ವಲ್ಪ ಫಸ್ಟ್ ಆಫ್ ಲೇಟ್ ಆಗಿ ಬಂದೆ ಇವ್ರ ಹತ್ರ ತಿಳ್ಕೊಂಡೆ. ಸೊ ಲಾಸ್ಟ್ ವೀಕ್ ಒಂದು ಮೂವಿ ನೋಡಿದ್ದೆ, ಚೆನ್ನಾಗಿತ್ತು. ಈ ವೀಕ್ ಒಂದು ಮೂವಿ ನೋಡಿದ್ದೀನಿ, ಅಬ್ಬಬ್ಬ. ಅಬ್ಬಬ್ಬ ಅಂತ ಒಟ್ಟು ಉಣ್ಣಾಗೋಷ್ಟು ನಕ್ಕಿದ್ದೀವಿ ಇವತ್ತು ಥಿಯೇಟ್ರಲ್ಲಿ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ ಜಾನರ್ ಅಂದರೆ ಹೇಳಿದ್ರೆ ಮೋಸ್ಟ್ಲಿ ಸ್ಪಾಯ್ಲ್ ಮಾಡೋಕ್ಕಾಗುತ್ತೆ, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಇಂಟ್ರೋಲ್ ಟ್ವಿಸ್ಟು ಮತ್ತು ಕ್ಲೈಮ್ಯಾಕ್ಸ್ ಬಂಗೆಲ್ಲ ತುಂಬ ಇಷ್ಟ ಆಯಿತು. ಶರತ್ ಲೋಹಿತಾಶ್ವ ಸರ್ ಕಾಣಿಸ್ಕೊಳ್ಳೋದು,
ಅಂದರೆ ಅವರಿಗೆ ಮಲಯಾಳಂ ಇಂಗ್ಲೀಷ್ ಅರ್ಥ ಆಗಲ್ಲ ಮಲಯಾಳಮಲ್ಲಿ ಹೇಳಿ ಅನ್ನೋದು, ಈ ರೀತಿ ಜೋಕ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಿಖಿತ್ ಸರ್ ಮತ್ತು ಇನ್ ಸ್ಟಾರ್ಕಾಸ್ಟ್ ಧನು ಮತ್ತು ಇನ್ನೊಬ್ಬರು ವಿಜಯ್ ಚಂದೂರು ಸರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರೆ. ಅಮೃತ ಅವರು ಎರಡು ಶೇಡಲ್ಲಿ ಕಾಣಿಸ್ಕೊತಾರೆ, ಎರಡರಲ್ಲೂ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ, ತುಂಬ ಮಜವಾಗಿದೆ ನೋಡಿ. ಈ ವೀಕೆಂಡ್ಗೆ ಒಂದು ಒಳ್ಳೆ ಟೈಮ್ ಪಾಸ್ ಮೂವಿ ಅಬ್ಬಾಬಾ. ಇನ್ನೊಂದು ಮೂವಿ ಬಗ್ಗೆ ಹೇಳಲ್ಲ, ನೋಡಿದ್ದೀನಿ. ಹಲೋ ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಅಬ್ಬಬ್ಬಾ ಫಿಲ್ಮ್ ನೋಡಿ ಬರ್ತಾ ಇದ್ದೀವಿ. ಸೂಪರ್ ಎಂಟರ್ಟೈನಿಂಗ್. ಐ ಗೆಸ್ ನಿಖಿತ್ ಆ್ಯಂಡ್ ಅವರ ಎಲ್ಲ ಫ್ರೆಂಡ್ಸು ತುಂಬಾ ಅಮೇಝಿಂಗ್ ಆದಂಥ ಜಾಬ್ ಮಾಡಿದ್ದಾರೆ. ಆ್ಯಂಡ್ ಫಾದರ್ ಆ್ಯಂಡ್ ಕೆಂಪಣ್ಣಂದು ಜೋಡಿ ಕೂಡ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಆ್ಯಂಡ್ ಅಮೃತ ಇಸ್ ಲೈಕ್ ಐಸಿಂಗ್ ಒನ್ ದ ಕೇಕ್. ಓವರ್ ಆಲ್ ತುಂಬಾ ಸೂಪರ್ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ. ಅ ಮಸ್ಟ್ ವಾಚ್ ಇನ್ ದ ಕೇಕ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇದು ಆ್ಯಕ್ಚುಲಿ ನಮ್ಮ ಕನ್ನಡ ಸಿನಿಮಾದ ಸೀಸನ್. ತುಂಬ ಎಲ್ಲ ಕನ್ನಡ ಸಿನಿಮಾಗಳನ್ನ ಜನ ಸ್ವೀಕರಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ಆ ಲಿಸ್ಟ್ಗೂ ಈ ಸಿನಿಮಾ ಸೇರುತ್ತೆ. ಲಿಖಿತ್ ಅವ್ರು ಇರ್ಬೋದು, ಅಮೃತಾ ಮ್ಯಾಮ್ ಲುಕ್ಸ್ ವೆರಿ ಪ್ರಿಟಿ ಆನ್ ಸ್ಕ್ರೀನ್, ಮುದ್ದಾಗಿ ಕಾಣಿಸ್ತಾರೆ, ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಲಾಸ್ಟ್ಗೆ ಒಂದು ಚೆನ್ನಾಗಿರೋ ಟ್ವಿಸ್ಟ್ ಕೂಡ ಇದೆ ಸಿನಿಮಾದಲ್ಲಿ, ಅದಕ್ಕೋಸ್ಕರ ಆದರೂ ನೀವು ಸಿನಿಮಾ ನೋಡ್ಬೋದು. ಆ್ಯಂಡ್ ದ ಮೇಜರ್ ಹೈಲೈಟ್ ಇಸ್ ಅಜಯ್ ಸರ್, ಇಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಅವ್ರು ಹೇಳಿದಾಗೆ ಫಾದರ್ ಅವ್ರದ್ದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಎಲ್ಲೂ ನಿಮಗೆ ಬೋರ್ ಆಗಲ್ಲ, ತುಂಬ ಚೆನ್ನಾಗಿ ಫ್ಲೋ ಆಗುತ್ತೆ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ತಾನೆ ಅಬ್ಬಬ್ಬಾ ಸಿನಿಮಾ ನೋಡಿದ್ವಿ. ಒಂದು ಮಜವಾದ ಸಿನಿಮಾ ನೋಡಬೇಕು ಅಂದರೆ ಈ ಸಿನಿಮಾ ಬಂದು ನೋಡಬೇಕು. ಎಸ್ಪೆಷಲಿ ಯೂತ್ಸ್ಗೆ ಭಾಳ ಅಂದರೆ ಭಾಳ ಮಜಾ ಕೊಡುತ್ತೆ. ಆ ಒಂದು ಕಾಲೇಜು ಹಾಸ್ಟೆಲ್ಲು, ಸೊ ಅಟ್ಮಾಸ್ಫಿಯರ್ ಮೇಲೆ ಮಾಡುವಂಥ ಸಬ್ಜೆಕ್ಟು, ಭಾಳ ಮಜಾ ಇದೆ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ, ಖಂಡಿತವಾಗ್ಲೂ ಭಾಳ ಖುಷಿ ಕೊಡ್ತೀವಿ ಸಿನಿಮಾ ಅಂತ ಹೇಳಿ. ನನಗೆ ಪರ್ಸ್ನಲಿ ಕಾಮಿಡಿ ಸಿನಿಮಾಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ತುಂಬ ದಿನ ಆಗಿತ್ತು ಒಂದು ಕಾಮಿಡಿ ಸಿನಿಮಾ ನೋಡಿ, ಸಿಕ್ಕಾಪಟ್ಟೆ ನಾನು ನಗಾಡಿದ್ದೀನಿ, ಎಂಜಾಯ್ ಮಾಡಿದ್ದೀನಿ. ಐ ಥಿಂಕ್ ಗ್ರೂಪಲ್ಲಿ ಯಂಗ್ಸ್ಟರ್ಸ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದರೆ ಸಖತ್ ಮಜಾ ಮಾಡ್ಬೋದು. ಈ ಸಿನಿಮಾ ಮಿಸ್ ಮಾಡ್ಕೋಬಿಡಿ, ಯು ಶುಡ್ ವಾಚ್ ಇಟ್ ಇನ್ ಥಿಯೇಟರ್ಸ್. ಆ್ಯಂಡ್ ಐ ವಾಂಟ್ ಟು ವಿಶ್ ನಿಖಿತ್ ಮತ್ತು ಅಮೃತ ಆಲ್ ದಿ ವೆರಿ ಬೆಸ್ಟ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಆಲ್ಸೋ ಚೈತನ್ಯ ಸರ್, ಸಿನಿಮಾ ಸಖತ್ ಮಜಾ ಆಗಿದೆ, ಥಿಯೇಟರ್ ಮಿಸ್ ಮಾಡ್ಕೊಂಡಲ್ಲ ಖಂಡಿತ. ಥ್ಯಾಂಕ್ ಯು. ಈಗ ತಾನೇ ನಮ್ಮ ಕೆ ಎಂ ಚೈತನ್ಯ ಸರ್ ಅವರ ಅಬ್ಬಬ್ಬ ನೋಡ್ಕೊಂಬಂದ್ವಿ. ನನ್ನ ಪ್ರಕಾರ ಇದು ಒಬ್ಬ ಡೈರೆಕ್ಟರ್ ಆಗಿ ಒಂದು ಅಮೇಝಿಂಗ್ ಶಿಫ್ಟು. ಆ ದಿನಗಳಿಂದ ಆ ಒಂದು ಕಾಮಿಡಿ ಸೆಂಟ್ರಿಕ್ ಫಿಲಮ್ಗೆ ಇಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಚಾಯ್ ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಎಂಟೈರ್ ಟೀಮ್. ಆ್ಯನ್ ಆಗಿರ್ಬೋದು, ವಿಜಯ್ ಅವ್ರು ಆಗಿರ್ಬೋದು, ವಿವೇಕ್ ಅವ್ರು ಆಗಿರ್ಬೋದು, ಪ್ರೊಡಕ್ಷನ್ ಟೀಮ್ ಆ್ಯಂಡ್ ನಮ್ಮ ಗ್ಯಾಂಗ್ ಲಿಖಿತ್ ಬ್ರೋ, ಅಮ್ಮು, ಆಮೇಲಿಂದ ಅಜಯ್ ಬ್ರೋ, ಆಮೇಲೆ ವಿಜಯ್ ಅಣ್ಣ, ಎಲ್ಲರೂ ಸೂಪರಾಗಿ ಮಾಡಿದ್ದೀರಾ. ಎಂಟೈರ್ ಟೀಮು ಹ್ಯಾಟ್ಸ್ ಆಫ್ ಟು ಯು ಗೈಸ್. ನಿಜ ಹೇಳ್ತೀನಿ, ವಿ ಡಿ ನಾಟ್ ಎಕ್ಸ್ಪೆಕ್ಟ್ ದ ಮೂವಿ ಟು ಬಿ ಸಚ್ ಅನ್ ಅಮೇಝಿಂಗ್ ಕಾಮಿಡಿ ಸೆಂಟ್ರಿಕ್ ಫಿಲಮ್. ನಾನಂತೂ 100% ಎಂಜಾಯ್ ಮಾಡಿದೆ. ಬಾದಲ್ ಬ್ರೋನು ಎಂಜಾಯ್ ಮಾಡಿದ್ರು. ನೀವು ಎಂಜಾಯ್ ಮಾಡಬೇಕಂದ್ರೆ ಹೋಗಿ ಈ ಸಿನಿಮಾನ ನೋಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಪ್ಲೀಸ್ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಫಾರ್ ದಿಸ್ ಮೂವಿ. ಚಿಯರ್ಸ್. ಮತ್ತೆ ಅಬ್ಬಬ್ಬ ಚಿತ್ರ ನೋಡ್ಕೊಂಡು ಬಂದೆ, ತುಂಬ ನಗಾಡಿದ್ದೀನಿ, ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಅಷ್ಟು ನಗಾಡಿದ್ದೀನಿ. ಐ ಥಿಂಕ್ ಇಟ್ಸ್ ಅ ಬ್ರಿಲಿಯಂಟ್ ಮೂವಿ. ಚೈತನ್ಯ ಸರ್ ಹಿಸ್ ಡನ್ ಎ ಗ್ರೇಟ್ ಜಾಬ್ ಆಫ್ ಕೋರ್ಸ್. ಅಮೃತ ಲಿಖಿ ಎಲ್ಲರೂ ಅಷ್ಟೇ, ದ ಎಂಟೈರ್ ಕಾಸ್ಟ್, ದೇವ್ ಆಕ್ಟೆಡ್ ಸೋ ವೆಲ್. ಹೋಲ್ಸಮ್ ಕಾಮಿಡಿ ಮೂವಿ, ಫ್ಯಾಮಿಲಿ ಜೊತೆ ನೋಡ್ಬೋದು. ಸೊ ಐ ಥಿಂಕ್ ಯೆಸ್, ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಆ್ಯಕ್ಚುಲಿ ದ ಸ್ಟಾರ್ ಆಫ್ ದ ಮೂವಿ ಅಬ್ಬಬ್ಬ ನೋಡಬೇಕು ಅಂದರೆ ಹಿಂಗಿದ್ದಾರೆ, ನೋಡಿದ್ರೆ ಅಬ್ಬಬ್ಬ ಅಂತ ಹೇಳ್ತೀರಾ, ತುಂಬ ಚೆನ್ನಾಗಿದೆ. ನಗ್ತೀರಾ, ಲಾಸ್ಟ್ ಇಯರ್ ಹಾಸ್ಟೆಲ್ ಒಗ್ರು ಇತ್ತು, ಬಟ್ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ಈ ಪಿಕ್ಚರು, ಬೇರೆ ಹಾಸ್ಟೆಲ್ ಸ್ಟೋರಿ ನೋಡಿ. ರೀಮೇಕ್ ಇದ್ರೂ ಡೈಲಾಗ್ಸ್ ಅಂದರೆ ಸಕ್ಕದಾಗಿದೆ, ನೋಡಿ. ಇಟ್ಸ್ ಅ ಗ್ರೇಟ್ ಫಿಲ್ಮ್, ಪ್ಲೀಸ್ ವಾಚ್ ಇಟ್. ಎಲ್ರಿಗೂ ನಮಸ್ಕಾರ. ಅಬ್ಬಬ್ಬ ಅಬ್ಬಬ್ಬ ಲಾಟ್ರಿ ಆ್ಯಂಡ್ ಆಫ್ ಕೋರ್ಸ್ ಅಬ್ಬಬ್ಬ ನಕ್ಕು ನಕ್ಕು ಸಾಕಾಯಿತು. ಎಲ್ರಿಗೂ ತುಂಬ ಸ್ಟ್ರೆಸ್ ರಿಲೀವ್ ಮಾಡ್ಕೋಬೇಕು. ಥಿಯೇಟರ್ ಫುಲ್ ನೀವು ಫುಲ್ ಮೂವಿ ನಗ್ಬೇಕು ಅಂತಂದರೆ ಪ್ಲೀಸ್ ವಾಚ್ ದ ಮೂವಿ. ಕಾಲೇಜ್ ಹೋಗೋರು, ಹಾಸ್ಟೆಲ್ ಲೈಫ್ನ ಎಂಜಾಯ್ ಮಾಡಿರೋರು, ಇಟ್ ಟೇಕ್ ಬ್ಯಾಕ್ ನಿಮಗೆ, ಮತ್ತೆ ಆ ಟೈಮ್ಗೆ ವಾಪಸ್ ಕರ್ಕೊಂಡು ಹೋಗುತ್ತೆ. ಪ್ರತಿಯೊಬ್ಬರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಮೂವಿಲಿ. ಆ್ಯಂಡ್ ನನಗಂತೂ ತುಂಬ ದಿನ ಆದಮೇಲೆ ಪ್ರಾಬಬ್ಲಿ ನಮ್ಮ ಕನ್ನಡದಲ್ಲೂ ನಾನು ತುಂಬ ಲಕ್ಕಿ ಎಂಜಾಯ್ ಲಕ್ಕು ಎಂಜಾಯ್ ಮಾಡಿರೋಂಥ ಸಿನಿಮಾ ಇದು. ಆ್ಯಂಡ್ ನಮ್ಮ ಛಾಯಾಗ್ರಾಹಕರು ಅವರ ಮಿಸ್ಸಸ್ ಇವರು ಅವಿಬ್ರು ಜೊತೆನೆ ಕೂತ್ಕೊಂಡು ಮೂವಿನ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸಹ ಎಂಜಾಯ್ ಮಾಡಬೇಕು. ಇಟ್ಸ್ ಅ ಫುಲ್ ಪೈಸಾ ವಸೂಲ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಕನ್ನಡ ಸಿನಿಮಾ ಬಗ್ಗೆ, ಅದು ಎಸ್ಪೆಷಲಿ ಈ ಸಿನಿಮಾ ಬಗ್ಗೆ ಹೆಚ್ಚಾಗಿ ನಾವು ಹೇಳೋದಕ್ಕಿಂತ ನೀವೆಲ್ಲರೂ ಬಂದು ಈ ಸಿನಿಮಾನ ಎಂಜಾಯ್ ಮಾಡಬೇಕು. ಸಿನಿಮಾ ಜಾಸ್ತಿ ಮಾತಾಡಿದೆ ನಮ್ಮೆಲ್ಲರ ರಿವ್ಯೂಸ್ಗಿಂತ ಹೆಚ್ಚಾಗಿ. ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಅಮೃತ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ, ಹಾಗೆ ನಮ್ಮ ಗಿಚ್ಚಿಗಿಲಿಗಿಲಿ
ಆಕ್ಟರ್ ಆದಂತಹ ಧನ್ರಾಜ್ ಅವರು ಸೂಪರ್ ಡೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ಸಿನಿಮಾ ನೋಡಿ. ಸೊ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ಎಲ್ಲ ಕೂಡ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ, ಸೊ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಕನ್ನಡ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಳ್ಳೆ ಕಾಮಿಡಿ ವರ್ಕ್ ಆಗಿದೆ, ನನ್ನ ಸ್ನೇಹಿತರೆಲ್ಲರೂ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅದು ಭಾಳ ಖುಷಿಯಾಗುತ್ತೆ. ನಮ್ಮ ಮಜಾ ಭರತ ಮತ್ತು ಕಿಚ್ಚಿಗಿಲಿಗಿಲಿಯ ನಮ್ಮ ಸ್ನೇಹಿತ ಇವತ್ತು ಬೆಳ್ಳಿ ಬರದ ನಿರ್ಮಾ ಬಂದಿರೋದು ನಮ್ಗೆ ಭಾಳ ಖುಷಿಯಾಗಿದೆ. ತುಂಬ ಕಾಮಿಡಿ ಸಖತ್ ವರ್ಕ್ ಆಗಿದೆ, ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕೊಡ್ತಾ ಇರೋದ್ರಿಂದ ಎಲ್ಲ ಕನ್ನಡ ಸಿನಿಮಾನ ಪ್ಲೀಸ್ ಬಂದು ನೋಡಿ, ವಿಸಿಟ್ ಮಾಡಿ ಒಂದ್ಸರ್ತಿ ಥಿಯೇಟರ್ನ. ಡೆಫಿನೆಟ್ಲಿ ಈ ಸಿನಿಮಾನ ಇಷ್ಟಪಡ್ತೇನೆ. ಅಬ್ಬಬ್ಬಾ ಸೂಪರ್ ಹಿಟ್. ಎಲ್ಲ ಮಾಧ್ಯಮದ ಬಂಧುಗಳಿಗೆ ನನ್ನ ನಮಸ್ಕಾರ. ನಮ್ಮ ಸಿನಿಮಾ ಪ್ರೀಮಿಯರ್ ಶೋ ಇತ್ತು ಇವತ್ತು. ಸೊ ಚಿತ್ರರಂಗದ ಹಲವಾರು ಗಣ್ಯರು ನಮ್ಮ ಸಿನಿಮಾನ ನೋಡಿದ್ದಾರೆ, ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ, ಎಂಜಾಯ್ ಮಾಡಿದ್ದಾರೆ, ಅದನ್ನು ನಾವು ಕಣ್ಣಲ್ಲಿ ನೋಡಿದ್ವಿ. ಸೊ ದಯವಿಟ್ಟು ತಾವೆಲ್ಲರೂ ಫೆಬ್ರವರಿ 16th ಈ ಸಿನಿಮಾನ ನೋಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಇವತ್ತು ಎಲ್ಲ ಮಾಧ್ಯಮದವರಿಗೆ ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡೋದಕ್ಕೆ. ತುಂಬಾ ಒಳ್ಳೆ ರಿವ್ಯೂಸ್ ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. ಜನ ಏನು ಫೇಕ್ ಮಾಡಿದ್ರು ನಗುನ ಫೇಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ತುಂಬ ಸ್ಕ್ರೀನ್ ತುಂಬ ಜನ ಮುಖದಲ್ಲಿ ನಗು ನೋಡಿದ್ವಿ. ಆಚೆ ಬರ್ತಾ ತುಂಬ ಖುಷಿಯಾಗಿ ಆಚೆ ಬಂದರು. ಚೈತನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಆ್ಯಂಡ್ ನಮ್ಮ ನಿರ್ಮಾಪಕರಾದ ಆ್ಯಂಡ್ ವಿವೇಕ್ ಹಾಗೂ ವಿಜಯ್ ಬಾಬುಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಪೈರಸಿ ಮಾಡಬೇಡಿ ಅಂತ ಹೇಳ್ಬೋದು. ಹೆಚ್ಚು ಕನ್ನಡ ಸಿನಿಮಾಗೆ ನಿಮ್ಮ ಸಪೋರ್ಟ್ ಹಾಗೆ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಇವತ್ತು ಯಾರ್ಯಾರು ನಮ್ಮ ಪ್ರೇಮೇಶ್ವರ್ ಬಂದು ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ನೋಡಿ, 100% ಪೈಸಾ ವಸೂಲ್ ಸಿನಿಮಾ ಅಂತ ನನಗೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಥಿಯೇಟರ್ ವಿಸಿಟ್ಸ್ ನಾವು ಫುಲ್ ಟೀಮ್ ಮಾಡ್ತಾ ಇರ್ತೀವಿ. ಸೊ ನೀವು ಯಾವ ಥಿಯೇಟ್ರಲ್ಲಿ ಇರ್ತೀರ ನಾವು ಸರ್ಪ್ರೈಸಾಗಿ ಬರ್ತೀವಿ. ದಯವಿಟ್ಟು ಸಿನಿಮಾನ ಥಿಯೇಟರ್ ನೋಡೋದು ಮಿಸ್ ಮಾಡ್ಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ವೆರಿ ಮಚ್. ಫೆಬ್ರವರಿ 14th ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ನೋಡಿದವ್ರಿಗೆಲ್ಲ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಥ್ಯಾಂಕ್ ಯು. 14th ಸಿನಿಮಾ ಬಿಡುಗಡೆ ಆಗ್ತಿದೆ, ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಖುಷಿ ಖುಷಿಯಾಗಿ ಇದನ್ನು ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಹಂಚ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಸಿನಿಮಾ ನೋಡಿದ್ರೆ ಖಂಡಿತ ನಕ್ಕೆ ನಗ್ತೀರ ಅಂತ ನಾನು ಭರವಸೆ ಕೊಡ್ತೀನಿ. ಸಿನಿಮಾ ನೋಡಿ ನಿಮ್ಮ ಚಿತ್ರಮಂದಿರಗಳಲ್ಲಿ. ನಾನು ಇದು ಮೊದಲನೇ ಫಿಲ್ಮು, ನನ್ನನ್ನು ನಾನು ನೋಡ್ಕೋತಿರೋದೇ ಫಸ್ಟ್ ಟೈಮ್ ತೆರೆ ಮೇಲೆ, ಅದೊಂಥರ ಬೇರೆ ಥರ ಫೀಲ್. ನನಗೆ ಬರೋ ಮುಂಚೆ ತುಂಬ ಭಯ ಇತ್ತು, ಏನಪ್ಪ ನಮ್ಮ ಆ್ಯಕ್ಟಿಂಗಿಗೆ ಯಾವ ಥರ ರಿಯಾಕ್ಷನ್ ಬರುತ್ತೆ ಅಂತ. ಅಲ್ಲಲ್ಲಿ ಆಡಿಯನ್ಸ್ ನಾವೆಲ್ಲಿ ಕಾಮಿಡಿ ಪಂಚಿಕೊಟ್ಟಿದ್ದೀವೋ ಅಲ್ಲೆಲ್ಲ ನಗ್ತೆ ಇರೋದು ನಮಗೆ ತುಂಬ ಖುಷಿ ಕೊಡ್ತು. ಸ್ಪೆಷಲ್ ಥ್ಯಾಂಕ್ಸ್ ಟು ಚೈತನ್ಯ ಸರ್ ನನಗೆ ಆ ರೋಲ್ ಕೊಟ್ಟಿದ್ದಕ್ಕೆ. ಆಮೇಲೆ ಆಯನ್ ಅಗಸ್ಟಿನ್ ಮತ್ತು ವಿವೇಕ್ ತಾಮಸ್ ಅವರು ನಿಮಗೆ ಕೋ ಆ್ಯಕ್ಟರ್ಸ್ ಫೆಬ್ರವರಿ 16th ದಯವಿಟ್ಟು ನಮ್ಮ ಫಿಲ್ಮ್ ರಿಲೀಸ್ ಆಗ್ತಿದೆ. ಎಲ್ಲ ಫಿಲ್ಮ್ ನೋಡಿ, ಅದ್ರ ಜೊತೆ ಫಸ್ಟ್ ನಮ್ದು ನೋಡಿ, ಅಂದರೆ ಫಿಲ್ಮ್ ನೋಡಿ, ನಮ್ಮದು ಅಬ್ಬಬ್ಬ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹೌದಾ, ಥ್ಯಾಂಕ್ ಯು ಸರ್. ಫೆಬ್ರವರಿ 16th ಅಬ್ಬಬ್ಬ ರಿಲೀಸು, ಸಿನಿಮಾನ ಪ್ರೀಮಿಯರ್ ಶೋ ಇವತ್ತು ನೋಡ್ಕೊಂಡು ಆಚೆ ಬರ್ತಾ ಇದ್ದೀವಿ. ನಮ್ಮ ಸೀನ್ಗಳು ನೋಡ್ಕೊಂಡು ನಾವೇ ನಗ್ತಾ ಇದ್ದೀವಿ, ನಮಗೆ ತಡೆಯೋಕ್ಕಾಗ್ತಾ ಇಲ್ಲ. ಡೆಫಿನೆಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಪ್ಲೀಸ್ ಯಾರೂ ಮಿಸ್ ಮಾಡಬೇಡಿ, ಥಿಯೇಟರ್ಗೆ ಹೋಗಿ ನೋಡಿ. ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಹಬ್ಬಬ್ಬ ಸಿನಿಮಾ ನೋಡಿ ಆಚೆ ಹಬ್ಬಬ್ಬ ಅನ್ಕೊಂಡು ಬರೋದು ಗ್ಯಾರಂಟಿ. ಇವತ್ತು ನಮ್ಮ ಸಿನಿಮಾದ ಪ್ರೀಮಿಯರ್ ಶೋ ಇತ್ತು, ನಮ್ಮ ಸಿನಿಮಾ ರಂಗದ ಅನೇಕರು ಬಂದಿದ್ದರು, ಎಲ್ಲರೂ ಸಿನಿಮಾನ ತುಂಬ ಇಷ್ಟಪಟ್ಟರು. 14th ನಮ್ಮ ಈ ಸಿನಿಮಾ ರಿಲೀಸ್ ಆಗ್ತಿದೆ, ನಮ್ಮ ಪ್ರೇಕ್ಷಕರು ಕೂಡ ಈ ಸಿನಿಮಾನ ಇಷ್ಟಪಡ್ತಾರೆ, ನಮ್ಮನ್ನ ಪ್ರೋತ್ಸಾಹಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಬರೋ ತಿಂಗಳಿಂದ ಒಂದು ರೀತಿಯ ಟೆನ್ಷನ್ಗಳು ಶುರುವಾಗುತ್ತೆ, ಯಾಕೆಂದರೆ ಎಕ್ಸಾಮ್ ಬರುತ್ತೆ, ಎಲೆಕ್ಷನ್ ಬರುತ್ತೆ. ಅದಕ್ಕಿಂತ ಮುಂಚೆ ನಗಿಸಿ ಹೊಟ್ಟೆ ಉಣ್ಣಾಗಿಸೋಂಥ ಒಂದು ಸಿನಿಮಾವನ್ನು ನಾವು ಮಾಡಿದ್ದೀವಿ. ನಮ್ಮ ಎಲ್ಲ ಕನ್ನಡಿಗರು ಎಲ್ಲ ಜನರು ಬಂದು ಈ ಸಿನಿಮಾನ ವಿತ್ ಫ್ಯಾಮಿಲಿ ಬಂದು ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ಪ್ರತಾಪ್.